ಕ್ಷೇತ್ರ ಹುಡುಗಾಟಕ್ಕೆ ಮುಂದಾದ್ರ ಸಚಿವ ಶ್ರೀರಾಮಲು ಮೊಳಕಾಲ್ಮೂರು ಬಳ್ಳಾರಿ ಸಹವಾಸವು ಬೇಡವಾಯ್ತಾ ಸಂಡೂರು ತಿರುಗುಪ್ಪ ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ರಾಮುಲು ಎಸ್ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಸಚಿವ ಶ್ರೀರಾಮಲು ಸದ್ಯ ಬಿ ಜೆ ಪಿ ಸರ್ಕಾರದಲ್ಲಿ ಪ್ರಬಲ ಸಚಿವರು ಅಂದ್ರೆ ತಪ್ಪಲ್ಲ ವಾಲ್ಮೀಕಿ ಮುಖಂಡರು ವಾಲ್ಮೀಕಿ ಸಮುದಾಯದ ನಾಯಕರು ಒಂದ್ ರೀತಿ ತಾನು ಹಿಂದುಳಿದ ವರ್ಗಗಳ ನಾಯಕರು ಅನ್ನೋದನ್ನು ಕೂಡ ಬಿಂಬಿಸ್ಕೊಳ್ಳೋದಕ್ಕೆ ಒಟ್ಟಿರ್ತಕ್ಕಂಥ ಸಚಿವ ಶ್ರೀರಾಮುಲು ಅವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಗೊಂದಲ ಮುಂದುವರೆದಂತೆ ಕಾಣಿಸ್ತಾ ಇದೆ ಚಿತ್ರದುರ್ಗದ ಮೊಳಕಾಲ್ಮುರು ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆ ಮಾಡ್ತಾರ ಸದ್ಯಕ್ಕೆ ರಾಜಕಾರಣದಲ್ಲಿ ಕೇಳಿಬರ್ತಿರ್ತಕ್ಕಂಥ ಹೆಸರು ಜೊತೆಗೆ ಬಳ್ಳಾರಿ ಹಾಗೂ ಚಿತ್ರದುರ್ಗ ರಾಜಕಾರಣದಲ್ಲಿ ಪತ್ರಕರ್ತರ ವಲಯದಲ್ಲಿ ಏನಪ್ಪ ಚರ್ಚೆ ಆಗ್ತಾ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಶ್ರೀರಾಮುಲು ಮೊಳಕಾಲ್ಮುರು ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆ ಮಾಡಲ್ವಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ರಾಮುಲು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಈಗಾಗಲೇ ಒಂದೆರಡು ಬಾರಿ ರಾಮುಲು ಕೂಡ ಹೇಳಿದ್ದಾರೆ ಇಲ್ಲ ಮೊಳಕಾಲ್ಮೂರಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರೂ ಕೂಡ ಅವರು ಈಗ ಕ್ಷೇತ್ರವನ್ನು ಸರ್ಚ್ ಮಾಡ್ತಾ ಇದ್ದಾರೆ ಕ್ಷೇತ್ರದ ಹುಡುಕಾಟದಲ್ಲಿ ರಾಮುಲು ಬಿದ್ದಂತೆ ಕಾಣಿಸ್ತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಹಿಂದೆ ಅವರು ಪ್ರತಿನಿಧಿಸ್ತಾ ಇದ್ದಂಥ ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ವಾಪಸ್ ಹೋಗಬಹುದಾ ಅನ್ನೋ ಒಂದು ಚರ್ಚೆ ಇರಬೇಕಾದ್ರೆ ಬಳ್ಳಾರಿಯಲ್ಲಿ ಒಂದು ಕಡೆ ಗ್ರಾಮೀಣದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಸಾಧಿಸಿದೆ ಜೊತೆಗೆ ಆಪ್ತ ಮಿತ್ರ ಜನಾರ್ದನ್ ರೆಡ್ಡಿ ಕೂಡ ಬಳ್ಳಾರಿ ಪಾಲಿಟಿಕ್ಸಲ್ಲಿ ಏನಾದರೂ ಮಾಡಬಹುದಾ ಮ್ಯಾಜಿಕ್ ಅನ್ನೋ ನಿರೀಕ್ಷೆ ಇದೆ ಹೀಗಾಗಿ ಬಳ್ಳಾರಿ ಗ್ರಾಮಾಂತರದ ಕಡೆ ಹೋಗು ಎಷ್ಟರ ಮಟ್ಟಿಗೆ ಹೋದರೆ ಸಕ್ಸಸ್ ಕಾಣಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ರಾಮ್ಲು ಇದ್ದಾರೆ ಸೊ ಬೆಸ್ಟ್ ಕ್ಷೇತ್ರನಪ್ಪ ನನಗೆ ಅಂತ ಸಂಡೂರನ್ನು ಆಯ್ಕೆ ಮಾಡಿಕೊಂಡಿದ್ದರಂತೆ ಹಿಂದೆ ಸಂಡೂರಿಗೆ ಹೋದರೆ ಗೆಲ್ಲಬಹುದು ಅಲ್ಲಿ ಸತತವಾಗಿ ಕಾಂಗ್ರೆಸ್ನ ತುಕಾರಾಮ್ ಗೆಲ್ತಾ ಇದ್ದಾರೆ ಅಲ್ಲಿ ರಾಮ್ಲು ಹೋದರೆ ಗೆಲ್ಲಬಹುದು ಬಿ ಜೆ ಪಿಗೆ ಗೆಲ್ಲುವಂಥ ಚಾನ್ಸ್ ಇದೆ ರಾಮ್ಲು ಹೋದರೆ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇತ್ತಂತೆ ಕೆಲವೊಂದಿಷ್ಟು ಸರ್ವೆಗಳು ಮಾಡಿಸಿದಾಗ ಅವರಿಗೆ ಸಿಕ್ಕಂತಹ ಮಾಹಿತಿ ಅದು ಹೀಗಾಗಿ ಸಂಡೂರ್ಗೆ ಹೋಗೋಣ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಅನ್ನೋ ಒಂದು ಮಾಹಿತಿ ಇತ್ತು ಆದರೆ ರಾಮ್ಲು ಸಂಡೂರನ್ನು ಹೊರ್ತುಪಡಿಸಿ ಬೇರೆ ಎಲ್ಲೋಪ್ಪ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇರಬೇಕಾದ್ರೆ ಮತ್ತೊಂದು ಕ್ಷೇತ್ರ ಈಗ ಸಿರುಗುಪ್ಪ ಕ್ಷೇತ್ರ ಅವರ ಕಣ್ಣಿಗೆ ಬಿದ್ದಂತೆ ಕಾಣಿಸ್ತಾ ಇದೆ ಎಸ್ ಸಿರುಗುಪ್ಪದಿಂದ ಹೋಗಬಹುದು ಸಿರುಗುಪ್ಪಕ್ಕೆ ಮತ್ತೆ ಕಂಟೆಸ್ಟ್ ಮಾಡೋದಕ್ಕೆ ಸಿರುಗುಪ್ಪದಲ್ಲಿ ಕಂಟೆಸ್ಟ್ ಮಾಡಬಹುದು ರಾಮುಲು ಅನ್ನೋ ಲೆಕ್ಕಾಚಾರ ಇದೆ ಈಗ ಸಿರುಗುಪ್ಪದಲ್ಲಿ ಬಿ ಜೆ ಪಿಯ ಸೋಮ್ಲಿಂಗಪ್ಪ ಅಟ್ ಪ್ರೆಸೆಂಟ್ ಎಮ್ ಎಲ್ ಎ ಅವರಿಗೆ ಸ್ವಲ್ಪ ವಯಸ್ಸಿನ ಕಾರಣದಿಂದಾಗಿ ಟಿಕೆಟ್ ನಿರಾಕರಣೆ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಆದರೆ ಸೋಮ್ಲಿಂಗಪ್ಪ ಅವರ ಮಗ ಸಿದ್ದಪ್ಪ ನಾಯಕ್ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ನಮ್ಮ ಅಪ್ಪಗೆ ಟಿಕೆಟ್ ಕೊಟ್ಟು ನನಗೆ ಟಿಕೆಟ್ ಕೊಡಿ ಅಪ್ಪೊಂದು ವೋಷನೆ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನನ್ನ ಮಗ ಸಿದ್ದಪ್ಪ ನಾಯ್ಕಗೆ ಟಿಕೆಟ್ ಕೊಡಿ ಸಿರುಗುಪ್ಪದಿಂದ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ಶ್ರೀರಾಮುಲು ಏನಾದರೂ ಸಿರುಗುಪ್ಪಕ್ಕೆ ಹೋದರೆ ಬಿ ಜೆ ಪಿ ಟಿಕೆಟ್ ಸಿಗಬಹುದು ಆಗ ಸೋಮ್ಲಿಂಗಪ್ಪ ಅವರ ಮಗ ಅಥವಾ ಅವರ ಒಂದು ಕುಟುಂಬ ಏನು ಮಾಡುತ್ತೆ ಅನ್ನೋ ಒಂದು ಚರ್ಚೆ ಕೂಡ ಇದೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಸಿದ್ದಪ್ಪ ನಾಯಕ್ ಏನು ಸೋಮಲಿಂಗಪ್ಪ ಅವರ ಮಗ ಏನಿದ್ದಾರೆ ಅವರು ರೆಡ್ಡಿ ಪಕ್ಷಕ್ಕೆ ಹೋಗಿ ಜನಾರ್ದನ್ ರೆಡ್ಡಿ ಪಕ್ಷದ ನಿಂತರೂ ನಿಲ್ಲಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಇಲ್ಲಿ ರಾಮುಲು ಈಗ ದಂಧ್ವಕ್ಕೆ ಬಿದ್ದಿದ್ದಾರೆ ಗೊಂದಲಕ್ಕೆ ಬಿದ್ದಂತೆ ಕಾಣಿಸ್ತಿದೆ ಎಲ್ಲಿ ನಿಂತ್ಕೊಳ್ಬೇಕು ರಾಮುಲು ಕ್ಷೇತ್ರ ಯಾವುದು ಮೊಳಕಾಲ್ಮೂರ ನಿಲ್ಕಬೇಕಾ ಮೊಳಕಾಲ್ಮೂರೇ ಬೆಷ್ಟ ಬಳ್ಳಾರಿ ಗ್ರಾಮಾಯಣ ಆಮೇಲೆ ಸಂಡೂರ್ಗೋದ್ರೆ ಬೆಟ್ರ ಸಿರುಗುಪ್ಪ ಬೆಟ್ರ ಸೊ ಒಂದು ರೀತಿ ಆ ಕ್ಷೇತ್ರದ ಬಗ್ಗೆ ಮಾತನಾಡ್ತಾರೆ ಬಿ ಜೆ ಪಿಗರು ಸ್ವತಃ ಇವರು ಮಾತನಾಡಿದರು ಶ್ರೀರಾಮುಲು ಯಾವ ಕ್ಷೇತ್ರ ಅಂತ ಸ್ವತಃ ಶ್ರೀರಾಮುಲು ಅವ್ರಿಗೆ ಕ್ಷೇತ್ರ ಯಾವುದು ಅನ್ನೋದು ಈಗ ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಿದೆ ನೋಡೋಣ ಶ್ರೀರಾಮುಲು ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ಲಬಹುದು ಸಿರುಗುಪ್ಪ ಸಂಡೂರು ಬಳ್ಳಾರಿ ಗ್ರಾಮೀಣ ಮೊಳ್ಕಾಲ್ಮೂರು ನೀವೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು